ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರುವ ಪೆನ್ಡ್ರೈವ್ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. ಅಪಹರಣಕ್ಕೀಡಾಗಿದ್ದ ಸಂತ್ರಸ್ತೆಯದೆನ್ನಲಾದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ರೇವಣ್ಣ ನನ್ನನ್ನ ಅಪಹರಿಸಿಲ್ಲ, ನಾನು ಸುರಕ್ಷಿತವಾಗಿ ಸಂಬಂಧಿಕರ ಮನೆಯಲ್ಲಿದ್ದೇನೆಂದು ಸಂತ್ರಸ್ತೆ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ. ಮತ್ತೊಂದೆಡೆ ಪೆನ್ಡ್ರೈವ್ ಹಂಚಿಕೆ ಆರೋಪದಲ್ಲಿ ಜೆಡಿಎಸ್ ಶಾಸಕ ಎ ಮಂಜು ಹೆಸರು ತಳುಕು ಹಾಕಿಕೊಂಡಿದೆ. ಇನ್ನು ಹಾಸನದ ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡರ ಅವರ ಆಪ್ತರಿಬ್ಬರನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ಈ ಕುರಿತ ಸಮಗ್ರ ಮಾಹಿತಿಗೆ ಮುಖಪುಟ ನೋಡಿ. ವಿಧಾನ ಪರಿಷತ್ ಚುನಾವಣೆ ಅಖಾಡ ರಂಗೇರ್ತಾ ಇರುವ ನಡುವೆಯೇ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಶನಿವಾರವಷ್ಟೇ 6 ಕ್ಷೇತ್ರಗಳ ಪೈಕಿ ಜೆಡಿಎಸ್ಗೆ ಒಂದು ಸ್ಥಾನ ಬಿಟ್ಟುಕೊಟ್ಟು ತನ್ನ ಪಾಲಿನ 5 ಸ್ಥಾನಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಬಿಜೆಪಿ ಘೋಷಿಸಿತ್ತು. ಆದರೆ ದಿಢೀರ್ ಬೆಳವಣಿಗೆಯಲ್ಲಿ ಯೂಟರ್ನ್ ಹೊಡೆದಿರುವ ಬಿಜೆಪಿ ವರಿಷ್ಠರು ಒಂದು ಸ್ಥಾನವನ್ನ ತಡೆ ಹಿಡಿದಿದ್ದಾರೆ. ಇನ್ನು 3 ಪಕ್ಷಗಳಲ್ಲಿ ಬಂಡಾಯ ಭುಗಿಲೆದ್ದಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ. ರಾಜ್ಯದಲ್ಲಿ ಬೇಸಿಗೆ ಮಳೆ ಅಬ್ಬರ ಮುಂದುವರೆದಿದ್ದು ಪ್ರತ್ಯೇಕ ಮಳೆ ಸಂಬಂಧಿ ಅವಘಡಗಳಿಗೆ 4 ಬಲಿಯಾಗಿದ್ದಾರೆ. ಹಳೆ ಮೈಸೂರು ಭಾಗದ ಬಹುತೇಕ ಜಿಲ್ಲೆಗಳಲ್ಲಿ ಭಾನುವಾರ ವ್ಯಾಪಕ ಮಳೆಯಾಗಿದೆ. ಕರಾವಳಿ, ಮಲೆನಾಡು, ಉತ್ತರ ಒಳನಾಡಿನ ಹಲವೆಡೆ ಸೇರಿದಂತೆ ಒಟ್ಟಾರೆ 22 ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಿದೆ. ಸೋಮವಾರ 8 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಎಲ್ಲೆಲ್ಲಿ ಮಳೆ ಆಯಿತು, ಏನೆಲ್ಲ ಹಾನಿ ಆಯಿತು ಎಂಬ ಮಾಹಿತಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ವಿದ್ಯುತ್ ಕ್ಷೇತ್ರದಲ್ಲಿ ಶೂನ್ಯ ಇಂಗಾಲ ಸಾಧನೆ ನಿಟ್ಟಿನಲ್ಲಿ ಪ್ರಯತ್ನ ತೀವ್ರಗೊಂಡಿದೆ. ಈ ಬೆಳವಣಿಗೆ ನಡುವೆಯೇ ಸೌರಶಕ್ತಿಯೂ ಸೇರಿ ನವೀಕೃತ ಇಂಧನ ಮೂಲಗಳನ್ನು ಬಳಸುವ ವಿಚಾರದಲ್ಲಿ ಕರ್ನಾಟಕ ಅಗ್ರಸ್ಥಾನಕ್ಕೇರಿದೆ. ಭಾರತೀಯ ಇಂಧನ ಆರ್ಥಿಕತೆ ಹಾಗೂ ಹಣಕಾಸು ವಿಶ್ಲೇಷಣೆ ಮತ್ತು ಎಂಬರ್ ಸಂಸ್ಥೆಗಳು ಪ್ರಕಟಿಸಿರುವ ರಾಜ್ಯಗಳ ವಿದ್ಯುತ್ ಪರಿವರ್ತನೆ ವರದಿ ಅನೇಕ ಅಚ್ಚರಿಗಳನ್ನು ತೆರೆದಿಟ್ಟಿದೆ. ಈ ಕುರಿತ ವಿಶೇಷಕ್ಕಾಗಿ ವ್ಯಕ್ತವಾಣಿ ನೋಡಿ. ಪಾಕ್ ಪರಮಾಣು ಬಾಂಬ್ ಕುರಿತು ಭಾರತದಲ್ಲಿ ಬಿಜೆಪಿ ಕಾಂಗ್ರೆಸ್ ವಾರ್ ಶುರುವಾಗಿದೆ. ಈ ಹೊತ್ತಲ್ಲೇ ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷ ನಿರ್ಣಾಯಕ ಘಟ್ಟ ತಲುಪಿದೆ. ಇರಾನ್ ಅಸ್ತಿತ್ವಕ್ಕೆ ಅಪಾಯ ಎದುರಾದರೆ ಅಣುಬಾಂಬ್ ಪ್ರಯೋಗಕ್ಕೆ ನಾವು ಹಿಂಜರಿಯಲ್ಲ ಅಂತ ಆ ದೇಶದ ಸರ್ವೋಚ್ಚ ನಾಯಕ ಆಯಾತುಲ್ಲಾ ಖಮೇನಿಯಾ ಇಸ್ರೇಲ್ಗೆ ಎಚ್ಚರಿಕೆ ನೀಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತೀರಾ? ಹಾಗಾದರೆ ದೇಶ ವಿದೇಶ ಪುಟ ನೋಡಿ. ಐಪಿಎಲ್ ಮುಕ್ತಾಯ ಘಟ್ಟ ತಲುಪಿದಂತೆಲ್ಲ ಪ್ಲೇಆಫ್ ಅರ್ಹತೆಯ ರೇಸ್ ಬಿರುಸುಗೊಂಡಿದೆ. ಭಾನುವಾರ ನಿರ್ಣಾಯಕ ಪಂದ್ಯದಲ್ಲಿ ಆರ್ಸಿಬಿ ತಂಡ ಡೆಲ್ಲಿ ವಿರುದ್ದ ಗೆದ್ದರೂ ದಿನದ ಮೊದಲ ಪಂದ್ಯದಲ್ಲಿ ರಾಜಸ್ಥಾನ ವಿರುದ್ದ ಚೆನ್ನೈ ಗೆದ್ದಿದ್ದರಿಂದ ಪ್ಲೇಆಫ್ ಅರ್ಹತೆ ಕಠಿಣ ಸವಾಲಾಗಿದೆ. ಸದ್ಯ ಕೆಕೆಆರ್ ಮಾತ್ರ ಪ್ಲೇಆಫ್ ತಲುಪಿದ್ದು ಬಾಕಿ 3 ಸ್ಥಾನಗಳಿಗೆ ರಾಜಸ್ಥಾನ, ಚೆನ್ನೈ ಸನ್ರೈಸರ್ಸ್, ಆರ್ಸಿಬಿ ಲಖನೌ, ಡೆಲ್ಲಿ ಗುಜರಾತ್ ಪೈಪೋಟಿ ನಡೆಸಿವೆ. ತಾಯಂದಿರ ದಿನದ ಸಂಭ್ರಮ ಇಂದು ಸ್ಯಾಂಡಲ್ವುಡ್ನಲ್ಲಿ ಕಳೆಗಟ್ಟಿತ್ತು. ಹಿರಿಯ ನಟ ರಮೇಶ್, ಅರವಿಂದ್ ಶೈನ್ ಶೆಟ್ಟಿ, ಕಾರುಣ್ಯ ರಾಮ್, ಸಪ್ತಮಿಗೌಡ, ಅನುಪ್ರಭಾಕರ್ ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ಬ್ಯುಸಿ ಶೆಡ್ಯೂಲ್ ನಡುವೆಯೇ ಟೈಮ್ ಮಾಡಿಕೊಂಡು ಅಮ್ಮಂದಿರ ಜೊತೆಗೂಡಿ ಸಂಭ್ರಮಿಸಿದರು. ಈ ವಿಶೇಷತೆಯ ಫೋಟೋ ಝಲಕ್ಕೆ ಉಲ್ಲಾಸ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.